ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುನೀತಾ. ಹೇಗಿದ್ರೆ ಎಲ್ಲರೂ, ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಗ್ ಮಸಾಲ ರೈಸ್ ಮಾಡ್ಬೇಕಂತಿದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕೋ ಎಲ್ಲ ತೋರಿಸ್ಬಿಡ್ತೀನಿ, ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಎಗ್ ಮಸಾಲ ರೈಸ್ಗೆ ಏನೇನು ತಗೊಂಡಿದ್ದೀನಿ ಅಂದರೆ, ಅರ್ಧ ಕೆಜಿ ರೈಸ್ ತಗೊಂಡಿದ್ದೀನಿ, 7 ಮೊಟ್ಟೆ ತಗೊಂಡಿದ್ದೀನಿ, ನೀವು ಬೇಕಿದ್ರೆ ಇನ್ನು ಕಮ್ಮಿನೇ ತಗೋಬಹುದು, ಮತ್ತೆ ಎಣ್ಣೆ ತಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ, ಆಮೇಲೆ ಎರಡೆರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಅರಿಶಿನ ಪೌಡರ್ ತಗೊಂಡಿದ್ದೀನಿ 1 ಸ್ಪೂನ್ ಅಷ್ಟು, ಕೊತ್ತಿಮರಿ ಮತ್ತೆ ಪುದೀನ 1 ಕಪ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಆಮೇಲೆ ಚಿಕನ್ ಮಸಾಲ 2 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ, ಧನಿಯಾ ಪೌಡರ್ 2 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ, ಖಾರದ ಪುಡಿ 2 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು, ಎರಡೆರಡು ಟೊಮೊಟೊ ತಗೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತೆ 2 ಈರುಳ್ಳಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ, ಆಮೇಲೆ ಇಲ್ಲಿ ಫೈಸಸ್ಸು ಏನಪ್ಪ ಅಂದರೆ, ಇದು ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಸೊಪ್ಪು, ಇಷ್ಟೇ ಫ್ರೆಂಡ್ಸ್ ಬೇಕಾಗಿರೋದು. ಫ್ರೆಂಡ್ಸ್, ಎಗ್ ಮಸಾಲ ರೈಸ್ಗೆ ಎಲ್ಲ ಇಂಗ್ರೀಡಿಯಂಟ್ಸ್ ಎಲ್ಲ ಹೇಳ್ಬಿಟ್ಟಿದ್ದಾಯ್ತು, ಇವಾಗ ಮಾಡೋಣ, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಕುಕ್ಕರ್ ಇಟ್ಕೊಂಡಿದ್ದೀನಿ, ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ, ಇವಾಗ ಅದು ಬಿಸಿ ಆಗಿದೆ, ಇವಾಗ ಪೈಸಸ್ ಹಾಕೋಣ, ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ, ಇದು ಪೈಸಸ್ ಹಾಕಿದ್ದಾಯ್ತು, ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ, ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಎರಡೆರಡು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾಯ್ತು, ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ, ಮತ್ತೆ ಟೊಮೊಟೊನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ಚೆನ್ನಾಗಿ ಕಲ್ಸ್ಬಿಡೋಣ, ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಲಿ, ಟೊಮೊಟೊ ಎಷ್ಟು ಮೆತ್ತಗಾಗುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ಅನ್ನ, ಕೊತ್ತಿಮಿರಿ ಮತ್ತೆ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ಕಟ್ ಮಾಡಿರೋದು, ಖಾರದ ಪುಡಿ ಹಾಕೋಣ, ಚಿಕನ್ ಮಸಾಲನೂ ಹಾಕೋಣ, ಆಮೇಲೆ 2 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಫ್ರೆಂಡ್ಸ್, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಇವಾಗ ಒಂದು 2 ನಿಮಿಷ ಮಿಕ್ಸ್ ಮಾಡಿ ಸ್ವಲ್ಪ ಹಾಗೆ ಬಿಡೋಣ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಮಸಾಲ ಎಲ್ಲ. ಫ್ರೆಂಡ್ಸ್, ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಇವಾಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಕಲ ಹಿಡ್ಕೊಳುತ್ತಲ್ವಾ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ, ಹಾಗೆ ಸ್ವಲ್ಪ ನೀರು ಹಾಕಿದ್ನಲ್ಲ ಅದೆಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಮಸಾಲೆ ಎಲ್ಲ, ಇವಾಗ ಮೊಟ್ಟೆ ಒಡೆದು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ಹಿಂಗೆ ಹಾಕಬೇಕು, ಕಲಸಬಾರ್ದು ಮೊಟ್ಟೆ, ಎಲ್ಲ ಮೊಟ್ಟೆ ಹಾಕಿದ್ದಾಯ್ತು, ಇವಾಗ ಒಂದು 3 ನಿಮಿಷ ಹಾಗೆ ಬಿಡೋಣ, ಕಲಸಬಾರ್ದು, ಅದಂಗೆ ಫ್ರೈ ಆಗಬೇಕು ಫ್ರೆಂಡ್ಸ್, ಮೊಟ್ಟೆ ಎಲ್ಲ ಚೆನ್ನಾಗಿ ಆಮ್ಲೆಟ್ ಥರ ಆಗ್ತಾ ಇದೆ, ಕಲಸಬಾರ್ದು, ಕಲಸಿದ್ರೆ ಏನಾಗುತ್ತೆ ಗೊತ್ತಾ, ನಾವು ತಿನ್ನಕ್ಕೆ ಬಾಯಿಗೆ ಅದು ಮೊಟ್ಟೆ ಸಿಗಲ್ಲ, ಅದಕ್ಕೆ ಹೀಗೆ ಬಿಟ್ಟರೆ ಚೆನ್ನಾಗಿ ಸಿಗುತ್ತೆ ಆಮ್ಲೆಟ್ ಥರ, ಇವಾಗ ಮೆತ್ತಿಗೆ ಸ್ಲೋ ಆಗಿ ಕಲಸೋಣ, ತುಂಬ ರಫ್ ಆಗಿ ಕಲಸ್ಬೇಡ್ರಿ, ಮೆತ್ತಿಗೆ ಈ ಥರ ನೋಡಿ, ಈ ಥರ ಇರಬೇಕು ಆಮ್ಲೆಟ್ ಥರ ಸಿಗಬೇಕು ಬಾಯಿಗೆ, ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ, ಇವಾಗ ಉಪ್ಪು ಹಾಕೋಣ, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ ಫ್ರೆಂಡ್ಸ್, ನೀರು ಬಿಸಿ ಆಗಿದೆ, ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ, ಚೆನ್ನಾಗಿ ವಾಶ್ ಮಾಡಿ, ಅರ್ಧ ಕೆಜಿ ರೈಸ್ಗೆ 1 ಲೀಟರ್ ಅಷ್ಟು ನೀರು ಹಾಕೊಂಡಿದ್ದೀನಿ, ಇವಾಗ ಅಕ್ಕಿ ಹಾಕಿದ್ದಾಯ್ತು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಇವಾಗ ಮೇಲ್ಗಡೆ ಕೊತ್ತಿಮೀರಿ ಸೊಪ್ಪು ಹಾಕ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ, ಹಾಕಿದ್ದಾಯ್ತು, ಸ್ವಲ್ಪ ಚೆನ್ನಾಗಿ ಕಲಸ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡೋಣ ಫ್ರೆಂಡ್ಸ್, ಒಂದೆರಡು ವಿಸಿಲ್ ಬರಲಿ, ಮಾಡೋಣ ಈ ತರ ಆಗಿದೆ ಅನ್ನ, ಕಲಸೋಣ, ಕರೆಕ್ಟಾಗಿ ಆಗಿದೆ ಅನ್ನ ಎಲ್ಲ, ಸೊ ಫೈನಲಿ ಎಗ್ ಮಸಾಲ ರೈಸ್ ರೆಡಿ ಆಗಿದೆ ಫ್ರೆಂಡ್, ಚೆನ್ನಾಗೇ ಬಂದಿದೆ, ನೀವು ಒಂದ್ಸಲ ಟ್ರೈ ಮಾಡಿ, ನನ್ನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್,
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ನಮಸ್ಕಾರ.